ಬಂದ್ಗೆ ಬೆಂಬಲ ಅಂದ ಬಿಜೆಪಿ ಹೋರಾಟದಲ್ಲಿ ಕಾಣಿಸ್ಲೇ ಇಲ್ಲ. ಗಾಂಧಿ ಪ್ರತಿಮೆ ಎದುರುಗಡೆ ಎಲ್ಲ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ದನ್ನ ನಿಮ್ ಕ್ಯಾಮ್ರಾದಲ್ಲಿ ನಿಮ್ ಟಿವಿಯಲ್ಲಿ ನಾನೇ ನೋಡಿದ್ನಲ್ಲ. ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರೇ ಇರಲಿಲ್ಲ, ಮುಖ್ಯವಾಗಿ ಬೆಂಗಳೂರಿನ ಶಾಸಕರೇ ಗೈರಾಗಿದ್ರು. ಬೆಂಗಳೂರಿನ 3 ಸಂಸದರಿದ್ರು, ಬೆಂಗಳೂರಿನ ಶಾಸಕರಿದ್ರು. ಬಿಜೆಪಿಯವರು ಸುದ್ದಿಗೋಷ್ಠಿ ಅಷ್ಟೇ ಮಾಡ್ತಾರೆ, ಬೀದಿಗಿಳಿದು ಹೋರಾಟ ಮಾಡಲ್ಲ. ಎರಡೂ ಹೋರಾಟಗಳಲ್ಲಿ ನಾವು ಅವರ ಜೊತೆಗಿದ್ದೀವಿ. ಎಲ್ಲ ಕನ್ನಡ ಪರ ಹೋರಾಟದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ. ಇಂಡಿಯಾ ಒಕ್ಕೂಟನ ಟೀಕಿಸೋದಕ್ಕೆ ಕಾವೇರಿ ಇಶ್ಯೂನ ಬಿಜೆಪಿ ಅಸ್ತ್ರವಾಗಿ ಬಳಸ್ತಾ ಇದೆಯಾ? ಇಂಡಿ ಒಕ್ಕೂಟದ ಡಿಎಂಕೆ ಪಾರ್ಟ್ನರಿಗೆ, ಎಐಸಿಸಿ ಅಧ್ಯಕ್ಷರಿಂದಾಗಿ ಕರ್ನಾಟಕದ ಯಾವ ಮಂತ್ರಿಗಳು ಕೂಡ ಯಾಕೆ ವಿರೋಧ ವ್ಯಕ್ತಪಡಿಸಿಲ್ಲ? 25 ಜನ ಸಂಸದರಿದ್ದರೂ ಕೂಡ ಯಾವೊಬ್ಬ ಜನಪ್ರತಿನಿಧಿಯೂ ಕಾವೇರಿ ವಿಷಯದಲ್ಲಿ ಧ್ವನಿ ಎತ್ತಾ ಇಲ್ಲ. 135 ಜನ ಶಾಸಕರು ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಒಂದಾದ ನಂತರ ಮತ್ತೊಂದು ರಾಜ್ಯಕ್ಕೆ ವಿರುದ್ಧವಾದ ಆದೇಶಗಳು ಬರ್ತಾ ಇದ್ದಾವೆ? ಧನ್ಯವಾದ ತೇಜಸ್ವಿ ಸೂರ್ಯ ಅವರೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.